ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗಾಗಿ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಯು ತಲೆ ಎತ್ತಿ ನಿಂತಿದೆ. ಇದು ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು ಈ ಸಂಸ್ಥೆ ಪ್ರಾರಂಭವಾಗಿ 2 ವರ್ಷಗಳು ಕಳೆದು ಹೋಗಿವೆ. ಆರಂಭದಲ್ಲಿ ಮಂದಗತಿಯಿಂದ ಸಾಗಿದ್ದ ವರ್ಗಗಳು ದಿನೇ ದಿನೇ ಹೆಚ್ಚಿನ ವಿದ್ಯಾರ್ಥಿಗಳ ಆಗಮನದಿಂದ ಇಂದು ಈ ಸಂಸ್ಥೆ ಬಹುದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಸ್ಥಳೀಯ ಸ್ಪರ್ಧಾರ್ಥಿಗಳಿಗೆ ಹಾಗೂ ಬೇರೆ ಊರಿನ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗುವಂತೆ ವಿವಿಧ ರೀತಿಯ ಬ್ಯಾಚ್ಗಳನ್ನು ಪ್ರಾರಂಭಿಸಲಾಗಿದೆ. ಇಲ್ಲಿ ಈಗಾಗಲೇ ರೈಲ್ವೆಗೆ ಸಂಬಂಧಿಸಿದ ಹುದ್ದೆಗಳಾದ ಅಸಿಸ್ಟೆಂಟ್ ಲೋಕೋ ಪೈಲಟ್, ರೈಲ್ವೆ ಪೊಲೀಸ್, ರೈಲ್ವೆ ಗೂಡ್ಸ್ ಗಾರ್ಡ್, ರೈಲ್ವೆ ಟಿಕೆಟ್ ಚೆಕ್ಕರ್ ಹಾಗೂ ಡಿ ಗುಂಪಿನ ತಾಂತ್ರಿಕ ಹಾಗೂ ತಾಂತ್ರಿಕೇತರ ಹುದ್ದೆಗಳ ಪರೀಕ್ಷೆಗಳಿಗೆ ತರಬೇತಿನ ನೀಡಲಾಗಿದೆ. ಇಷ್ಟೇ ಅಲ್ಲದೆ ಅರಣ್ಯ ರಕ್ಷಕ, ಅರಣ್ಯ ವೀಕ್ಷಕ, ಪೊಲೀಸ್ ಕಾನ್ಸ್ಟೇಬಲ್, ಪಿಎಸ್ಐ, ಎಸ್ಡಿಎ, ಎಫ್ಡಿಎ ಹಾಗೂ ಇತರೆ ತರಬೇತಿಗಳನ್ನು ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳ ಜ್ಞಾನ ದಾಹವನ್ನು ತಣಿಸುವ ಸಲುವಾಗಿ ನುರಿತ ಅನುಭವಿ ಶಿಕ್ಷಕ ವೃಂದದಿಂದ ಈ ಗ್ಲೋಬಲ್ ಎಜುಕೇಷನ್ ಸಂಸ್ಥೆ ತಯಾರಾಗಿದೆ. ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡುತ್ತಿರುವ ಗ್ಲೋಬಲ್ ಎಜುಕೇಷನ್ ಅದಕ್ಕೆ ತಕ್ಕನಾದ ತರಬೇತಿಯನ್ನು ಅಚ್ಚುಕಟ್ಟಾಗಿ ನೀಡುತ್ತಿದೆ. ಅಲ್ಲದೆ ಆ ತರಬೇತಿಗಳಿಗೆ ಬೇಕಾಗಿರುವಂತಹ ತರಬೇತಿ ಸಾಮಗ್ರಿಗಳನ್ನು ಆಯಾ ವರ್ಗಗಳಲ್ಲಿ ನೀಡುತ್ತಿದೆ. ಪ್ರತಿ ವಾರ ಹಲವಾರು ಸಂಪನ್ಮೂಲ ವ್ಯಕ್ತಿಗಳಿಂದಲೂ ಬೋಧನೆಯನ್ನು ನಡೆಸಲಾಗುತ್ತಿದೆ. ಈ ಸಂಸ್ಥೆ ಪ್ರಾರಂಭವಾಗಿ ಹಲವು ವರ್ಷಗಳೇ ಗತಿಸಿದ್ರೂ ಇತ್ತೀಚೆಗೆ ಅತ್ಯುನ್ನತ ದರ್ಜೆಯ ಫಲಿತಾಂಶವನ್ನು ಕೊಡುವುದರಲ್ಲಿ ಸಫಲವಾಗಿದೆ. ಇತ್ತೀಚೆಗೆ ನಡೆಸಿದಂತಹ ಎಸ್ಎಸ್ಸಿ ಪರೀಕ್ಷೆಯಲ್ಲಿ 30 ವಿದ್ಯಾರ್ಥಿಗಳಲ್ಲಿ 25 ವಿದ್ಯಾರ್ಥಿಗಳು ಸಫಲತೆ ಹೊಂದಿದ್ದು ಗ್ಲೋಬಲ್ ಎಜುಕೇಷನ್ ಸಂಸ್ಥೆಗೆ ಒಂದು ಗರಿಮೆ ಅಂತ ಹೇಳಬಹುದು. ಈ ಹಿರಿಮೆಗೆ ಇಲ್ಲಿನ ಶಿಕ್ಷಕ ಅತ್ಯುನ್ನತ ಬೋಧನೆಯೇ ಪ್ರೇರಣೆ. ಅಲ್ಲದೆ ಇಲ್ಲಿ ಬರುವ ವಿದ್ಯಾರ್ಥಿಗಳು ಸ್ಫೂರ್ತಿಗೊಂಡು ಓದಿದ್ದು ಈ ಒಂದು ಸಾಧನೆಗೆ ಪ್ರೇರಣೆಯಾಗಿದೆ. ಇಷ್ಟೇ ಅಲ್ಲದೆ ಅರಣ್ಯ ರಕ್ಷಕ, ಅರಣ್ಯ ವೀಕ್ಷಕ ಹುದ್ದೆಗಳಿಗೂ ಹಲವಾರು ವಿದ್ಯಾರ್ಥಿಗಳು ನೇಮಕಗೊಂಡಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಪೊಲೀಸ್ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಲ್ಲದೆ ಭಾರತೀಯ ಸೇನೆಗೆ ಕೂಡ ಸೇರಿಕೊಂಡಿದ್ದಾರೆ. ಇತ್ತೀಚೆಗೆ ರೈಲ್ವೆ ಇಲಾಖೆ ನಡೆಸಿದಂತಹ ರೈಲ್ವೆ ಪೊಲೀಸ್ ಪರೀಕ್ಷೆಯಲ್ಲೂ ಹಲವಾರು ವಿದ್ಯಾರ್ಥಿಗಳು ಸಾಧಿಸಿದ್ದು ಸಂಸ್ಥೆಯ ಕೀರ್ತಿಯನ್ನು ಉತ್ತುಂಗಕ್ಕೆ ಏರಿಸಿದೆ. ಇದಲ್ಲದೆ ಈ ಸಂಸ್ಥೆಯಲ್ಲಿ ಬ್ಯಾಂಕಿಂಗ್ ಸಂಬಂಧಿತ ತರಬೇತಿಗಳು ಪ್ರಾರಂಭವಾಗಿದೆ. ಈ ಸಂಸ್ಥೆಯಿಂದ ತರಬೇತಿ ಪಡೆದ ಒಬ್ಬ ವಿದ್ಯಾರ್ಥಿ ಕರ್ನಾಟಕ ಬ್ಯಾಂಕ್ ಪ್ರೊಬೇಷನರಿ ಆಫೀಸರ್ ಆಗಿ ಆಯ್ಕೆಯಾಗಿದ್ದು ಸಂಸ್ಥೆಯ ಹಿರಿಮೆಯನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸಿದ್ದಾರೆ. ಪ್ರೇರಣೆ ನಮ್ಮದಾದರೆ ಸಾಧನೆ ನಿಮ್ಮದು ಎಂಬ ಉದ್ದೇಶ ಗ್ಲೋಬಲ್ ಎಜುಕೇಷನ್ ಬನಹಟ್ಟಿಯದ್ದು. ಇಲ್ಲಿವರೆಗೂ 100 ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ. ಸಾಧನೆಯ ಪ್ರಥಮ ಹಂತದಲ್ಲಿ ಈ ರೀತಿಯಾದಂತಹ ಫಲಿತಾಂಶ ಸಿಕ್ಕಿರುವುದು ನಮ್ಮ ಗ್ಲೋಬಲ್ ಎಜುಕೇಷನ್ ಸಂಸ್ಥೆಯ ಹಿರಿಮೆಯೇ ಸರಿ. ಸ್ಪರ್ಧಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಹಗಲಿರುಳು ಇಲ್ಲಿ ತರಗತಿಗಳು ನಡೆದಿವೆ. ಬರೀ ಸ್ಪರ್ಧಾತ್ಮಕ ಪರೀಕ್ಷೆಗಳಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಬಂಧ ಬರೆಯುವ ಶೈಲಿ ಹಾಗೂ ಸ್ಪೋಕನ್ ಇಂಗ್ಲಿಷ್ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಿವೆ. ಪ್ರಥಮ ಹಂತದಲ್ಲಿ ಸಂಸ್ಥೆಯು ಈ ರೀತಿಯಾಗಿ ಉನ್ನತ ಮಟ್ಟಕ್ಕೆ ಏರಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಇದಲ್ಲದೆ ಗ್ರಾಮೀಣ ವಿಭಾಗದ ಪ್ರತಿಭಾವಂತ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಿಂದ ಬೋಧನೆಯಲ್ಲಿ ಲಭ್ಯವಿದೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಸಲಾದಹಳ್ಳಿ ಗ್ರಾಮದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಾಲದಹಳ್ಳಿ ಗ್ರಾಮದಲ್ಲಿ ಸುಮಾರು 21 ವರ್ಷಗಳಿಂದ ಹಾವಿನ ಹೊತ್ತಿನ ಮೇಲೆ ನಾಗರಾಜನ ಮೂರ್ತಿಯನ್ನ ಮಾಡಿ ಮಂಡಲ ಹಾಕಿ ಪೂಜೆ ಮಾಡುತ್ತಿದ್ದಾರೆ. ಅಲ್ಲಿಯ ವಿಶೇಷ ಏನೆಂದ್ರೆ ಅದು ಎಂತಹ ಹಾವುಗಳು ಕಚ್ಚಿದರೆ ತಕ್ಷಣ ಇವರು ತಮ್ಮ ಪೂಜೆಯಿಂದ ವಿಷ ಹೊರಹಾಕಿ ಪ್ರಾಣ ಉಳಿಸುತ್ತಾರೆ. ಅದೇ ರೀತಿ ಫೋನಿನ ಮುಖಾಂತರ ಕೂಡ ಇವರು ಹಾವು ಕಚ್ಚಿದ ವ್ಯಕ್ತಿಗೆ ಯಾವುದೇ ಮದ್ದು ಇಲ್ಲದೆ ವಿಷ ನಿವಾರಣೆ ಮಾಡುತ್ತಾರೆ. ಅದಕ್ಕಾಗಿ ಸಾಲದಹಳ್ಳಿ ಗ್ರಾಮದ ಮುಖಂಡರಾದ ಅನ್ನದಾಸೋಹಿ ಸಂಗನಗೌಡ ಯಾಳ್ವಾರ್, ಬಸವದಳದ ಸಮಿತಿಯ ಮುಖಂಡರಾದ ಸುರೇಶ್ಗೌಡ ಕುರ್ಕಳ್ಳಿ, ರಾಮನಗೌಡ ಬೇಕಿನಾಳ್, ಇಮಾಮ್ ಪಟೇಲ್, ಸೇದಿಬಾವಿ, ಲಕ್ಷ್ಮಣ್ ದೊರೆ, ಬಸವರಾಜ್ ಖಾನಾಪುರ್, ಸಂಗಪ್ಪ ದೊಡ್ಮನಿ ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು.
ವಿಜಯಪುರದಿಂದ ಬೆಂಗಳೂರಿನತ್ತ ಮುಖ ಮಾಡಿದ ಬಿಎಸ್ ಯಡಿಯೂರಪ್ಪ ಕೇವಲ ಬಾಗಲಕೋಟೆ ವಿಜಯಪುರ ಬರಪೀಡಿತ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತಿ ಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಂದ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಎಟಿಸಿ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿಯುತ್ತಿದ್ದು ಪ್ರವಾಸ ರದ್ದು ಮಾಡಿದ್ದಾರೆ. ಅತಿ ಹೆಚ್ಚು ಪ್ರವಾಹ ಪೀಡಿತ ಜಿಲ್ಲೆ ಬೆಳಗಾವಿ ಪ್ರವಾಸ ರದ್ದು ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಕರಡಿರಟ್ಟಿ ಗ್ರಾಮಗಳಿಗೆ ಭೇಟಿ ನೀಡಬೇಕಿದ್ದ ಸಿಎಂ ಬಿಎಸ್ ಯಡಿಯೂರಪ್ಪ ನಮ್ಮ ಗ್ರಾಮಗಳಿಗೆ ಬಾರದಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಪ್ರವಾಹ ಪೀಡಿತ ಜಿಲ್ಲೆಗಳ ಶಾಸಕರ ಸಭೆ ಕರೆದು ಚರ್ಚಿಸುತ್ತೇನೆಂದು ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಕಳೆದ ಕೆಲ ದಿನಗಳಿಂದ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹೀಗಾಗಿ ಉತ್ತರ ಕರ್ನಾಟಕದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವೈಮಾನಿಕ ವೀಕ್ಷಣೆ ಮಾಡಿದ್ದೇನೆ. ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಪರಿಹಾರ ಕೊಡುವಂತೆ ಸೂಚಿಸಿದ್ದೇನೆ ಎಂದರು. ದೆಹಲಿಗೆ ತೆರಳಿ ಕೇಂದ್ರದ ನಾಯಕರೊಂದಿಗೆ ಚರ್ಚೆ ನಡೆಸುತ್ತೇನೆ. ಅಲ್ಲದೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಸಿಎಂಗಳಿಗೆ ಪತ್ರವನ್ನ ಬರೆದಿದ್ದೇನೆ. ಅವರೊಂದಿಗೆ ಮುಂದಿನ ಕ್ರಮಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಪ್ರವಾಹ ಪೀಡಿತ ಹಾಗೂ ಪ್ರಕೃತಿ ವಿಕೋಪ ನಿಧಿಯಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ. ನೆರೆ ಸೇರಿದಂತೆ ಎಲ್ಲವನ್ನ ಕೂಡ ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಅವರು, ಇದು ಬಹಳ ಹಿಂದೆ ಆಗಬೇಕಿತ್ತು, ಈಗ ಆಗಿದೆ, ಅದನ್ನು ನಾನು ಸ್ವಾಗತ ಮಾಡುತ್ತೇನೆಂದು ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಲಿ ಮಾಜಿ ದಿವಂಗತ ಜನಪ್ರಿಯ ಶಾಸಕರಾದ ಸಿದ್ದು ನ್ಯಾಮೇಗೌಡ ಅವರ 71ನೇ ಹುಟ್ಟುಹಬ್ಬವನ್ನ ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸಲಾಯಿತು. ಬೆಳಿಗ್ಗೆ 9:45ಕ್ಕೆ ನೂತನ ಶಾಸಕರಾದ ಆನಂದ ನ್ಯಾಮೇಗೌಡ ಅವರು ಬಂದು ಅವರ ತಂದೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿದರು. ಈ ಸಮಯದಲ್ಲಿ ಮಾತನಾಡಿದ ಅವರು, ಇವತ್ತಿನ ದಿವಸ ನಮ್ಮ ತಂದೆಯವರ ಹುಟ್ಟುಹಬ್ಬ, ನಾವು ಅವರ ಮಾರ್ಗದರ್ಶನದಲ್ಲಿಯೇ ನಡೆದು ಬಂದಿದ್ದೇವೆ. ನಮ್ಮ ತಂದೆಯವರು ಇಟ್ಟ ಹೆಜ್ಜೆ ಹಿಂದೆ ನಾವು ಹೆಜ್ಜೆ ಇಡುತ್ತಿದ್ದೇವೆ. ನಾವು ಮಾಡುವ ಒಳ್ಳೆಯ ಕೆಲಸದಲ್ಲಿ ಸದಾ ನಮ್ಮೊಂದಿಗೆ ಇರುತ್ತಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ನಂತರ ಆಸ್ಪತ್ರೆಯಲ್ಲಿದ್ದ ಪ್ರತಿಯೊಂದು ವಾರ್ಡ್ಗೆ ರೋಗಿಗಳಿಗೆ ತಾವೇ ಖುದ್ದಾಗಿ ಹೋಗಿ ಹಣ್ಣು ಹಂಪಲ ನೀಡಿ ಅವರ ಯೋಗ ಕ್ಷೇಮ ವಿಚಾರಿಸಿ ಏನಾದರೂ ತೊಂದರೆ ಇದ್ದರೆ ನಾನು ಸರಿಪಡಿಸುತ್ತೇನೆಂದು ಹೇಳಿದರು. ನಂತರ ಡೆಲಿವರಿ ಆದ ಮಹಿಳೆಯರ ಕೋಣೆಗೂ ಹೋಗಿ ಅವರ ಆರೋಗ್ಯ ಯೋಗಕ್ಷೇಮ ವಿಚಾರಿಸಿ ಅವರಿಗೂ ಕೂಡ ಹಣ್ಣು ಹಂಪಲ ನೀಡಿ ವೈದ್ಯರು ಸರಿಯಾದ ಸಮಯಕ್ಕೆ ಬರ್ತಾರಾ ಮತ್ತೆ ಉತ್ತಮ ಊಟ ಮತ್ತು ಮೊಟ್ಟೆ ಕೊಡುತ್ತಾರಾ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ನಾನು ಸರಿಪಡಿಸುತ್ತೇನೆಂದು ಹೇಳಿದರು. ನಂತರ ಮಾತನಾಡಿದ ರಾಹುಲ್ ಪಾಟೀಲ್ ಅವರು, ನಾವು ಸಿದ್ದು ನ್ಯಾಮೇಗೌಡ ಅವರನ್ನ ಅಗಲಿದ ಒಂದು ಕಡೆ ದುಃಖವಾದರೆ ಇನ್ನೊಂದು ಕಡೆ ಆನಂದಣ್ಣ ಅವರು ತಂದೆ ಹಾಗೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರ ಮೇಲೆ ಜಮಖಂಡಿ ಜನರ ಮತ್ತು ಸಿದ್ದು ನ್ಯಾಮೇಗೌಡರ ಆಶೀರ್ವಾದ ಇರಲಿ ಎಂದು ಹೇಳುತ್ತೇನೆಂದು ಹೇಳಿದರು. ನಂತರ ಮಾತನಾಡಿದ ರವಿ ಯಡಹಳ್ಳಿ ಅವರು, ಸಿದ್ದು ನ್ಯಾಮೇಗೌಡ ಅವರು ನಮ್ಮನ್ನ ಬಿಟ್ಟು ಅಗಲಿಲ್ಲ. ಅವರು ನೀಡಿದ ಕೊಡುಗೆಗಳಾದ ಜಮಖಂಡಿಯ ಭಾರಿ ಪ್ರಮಾಣದ ಬಸ್ ಸ್ಟ್ಯಾಂಡ್ ಹಾಗೂ ಮಿನಿ ವಿಧಾನಸೌಧ ಮತ್ತು ಇನ್ನಿತರ ಕೆಲಸಗಳು ಜಮಖಂಡಿಲಿಯವರು ನೆನಪು ಮಾಡುವಂತೆ ಮಾಡುತ್ತವೆ. ನಾವು ಯಾವಾಗಲೂ ಆನಂದ ನ್ಯಾಮೇಗೌಡ ಅವರ ಬೆಂಬಲಿಗೆ ಇರುತ್ತೇವೆ ಎಂದು ತಿಳಿಸಿದರು. ನಂತರ ಆನಂದ ನ್ಯಾಮೇಗೌಡ ಅವರ ಅಭಿಮಾನಿ ಬಳಗದ ವತಿಯಿಂದ ಹಣ್ಣು ಹಂಪಲ ಹಾಗೂ ಹಾಲು ನೀಡುವುದರ ಮುಖಾಂತರ ಅವರ ಅಭಿಮಾನವನ್ನ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಜಮಖಂಡಿಯ ಶಾಸಕರಾದ ಆನಂದ ನ್ಯಾಮೇಗೌಡ, ಬಸವರಾಜ್ ನ್ಯಾಮೇಗೌಡ, ಮಲ್ಲಿಕಾರ್ಜುನ್ ಪೂಜಾರಿ, ರಾಹುಲ್ ಪಾಟೀಲ್, ಮೀರ್ ಸಾಬ್ ವಂಟಮುರಿ, ಬಸವರಾಜ್ ಹರಕಂಕಿ, ದಾನೇಶ್ ಘಾಟ್ಗೆ, ಅಕ್ಬರ್ ಜಮಾದ ಮತ್ತು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಮತ್ತು ಕಾರ್ಯಕರ್ತರು ಜಮಖಂಡಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಲಾವೃತ ಗ್ರಾಮಗಳಿಗೆ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟ್ರದಲ್ಲಿನ ವರುಣನ ಆರ್ಭಟ ನಿರಂತರವಾಗಿದ್ದರಿಂದ ಹಿರಣ್ಯಕೇಶಿ ನದಿ ಪಾತ್ರದ ಹುಕ್ಕೇರಿ ತಾಲೂಕಿನ ಗ್ರಾಮಗಳಿಗೆ ಮಾಜಿ ಸಚಿವ ಶಾಸಕ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಶಾಸಕರು ಮಧ್ಯಾಹ್ನ 1 ಗಂಟೆಗೆ ಹೆಬ್ಬಾಳ ಕೊಚ್ಚರಿಗೆ ಭೇಟಿ ನೀಡಲಿದ್ದಾರೆ. ಅರ್ಜುನವಾಡ ಗ್ರಾಮದಲ್ಲಿ ಮನೆಗಳು ಜಲಾವೃತವಾಗಿದ್ದು ಹಾಗೂ ಅಪಾರ ಪ್ರಮಾಣದ ಬೆಳೆಗಳು ಹಾನಿಯಾಗಿರುವುದನ್ನ ಅಧಿಕಾರಿಗಳ ಜೊತೆ ವೀಕ್ಷಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಗೋಕಾಕ್ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ಯುವಕನೋರ್ವ ಸಾವನ್ನಪ್ಪಿರುವ ಘಟನೆ ನಡೆದಿದೆ. 28 ವರ್ಷದ ಶಿವಾನಂದ್ ಶಂಕರ್ ನಾಯಕ್ ಎಂಬ ಯುವಕ ಎಳೆನೀರು ತರಲೆಂದು ಹೋಗಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಹಿಂದೆ ಇರುವ ಬಳ್ಳಾರಿ ನಾಲಾ ಬ್ರಿಡ್ಜ್ ನ ಮೇಲಿಂದ ಅಕಸ್ಮಾತ್ ಆಗಿ ಕಾಲು ಜಾರಿ ಹಳ್ಳದಲ್ಲಿ ಬಿದ್ದು ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಳೆದ 3 ದಿನಗಳಿಂದ ಪೊಲೀಸರಿಂದ ಶೋಧ ಕಾರ್ಯ ನಡೆಯುತ್ತಿದ್ದು ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂರು ದಿನ ಆಯ್ತು ಅವನ್ನ ಸಿಕ್ಕಲ್ ರೀ. ಆಮೇಲೆ ಪೊಲೀಸರ ಸಿಕ್ಕ್ಯಾರ ರೀ, ಆದ್ರೂ ಅವ್ರು ಬಂದ್ ನೋಡಿಲ್ಲ. ಪೊಲೀಸರ ಎಲ್ಲ ಬಂದು ಹುಡ್ಕೇಳಿ ಬರ್ರಿ. ಎಂಡಿ ಆರ್ ತಂಡ ಅದು ಬಂದಿತ್ತ? ಅವರು ಬಂದ್ರೆ ಎಲ್ಲ ಬಂದು ಕೇಳಿದ್ರಲ್ಲ ಇದು ಗ್ರಾಮದ ಪರಿಸ್ಥಿತಿ. ಕೇವಲ ಇದೊಂದೇ ಗ್ರಾಮವಲ್ಲ,
ಬೆಳಗಾವಿ ಜಿಲ್ಲೆಯಾದ್ಯಂತ ಇಂತಹ ಘಟನೆಗಳು ಸಾವಿರಾರು ನಡೆದಿವೆ. ಇದರ ವಿರುದ್ಧ ಅಧಿಕಾರಿಗಳು ಬೇಗ ಕ್ರಮ ಕೈಗೊಳ್ಳಬೇಕು, ಇಲ್ಲಾದ್ರೆ ಇಂತಹ ಅನಾಹುತಗಳಿಗೆ ಸಾಕ್ಷಿಯಾಗುವಂತಹ ಘಟನೆಗಳು ನಡೆದಿವೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆ ರಾಷ್ಟ್ರ ಹೆದ್ದಾರಿ 4ರಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಭಾರಿ ಪ್ರಮಾಣದ ಭೂಕುಸಿತ, ಪುಣೆ ಬೆಂಗಳೂರು ರಸ್ತೆ ಸಂಪರ್ಕ ಕಡಿತವಾಗಿದೆ. ನಾಳೆ ಮಧ್ಯಾಹ್ನದವರೆಗೂ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಬೆಂಗಳೂರಿನಿಂದ ಬೆಳಗಾವಿ ಮಾರ್ಗವಾಗಿ ಪುಣೆಗೆ ಸಂಪರ್ಕಿಸುತ್ತಿದ್ದ ರಾಷ್ಟ್ರ ಹೆದ್ದಾರಿ 4 ಬೆಳಗಾವಿಯಿಂದ ಕೊಲ್ಹಾಪುರ ಕಡೆಗೆ ಯಾರು ಪ್ರಯಾಣ ಮಾಡದಂತೆ ಉತ್ತರ ಐಜಿಪಿ ರಾಘವೇಂದ್ರ ಸುಹಾಸ್ ಮನವಿ ಮಾಡಿದ್ದಾರೆ. ಹಿರಣ್ಯಕೇಶಿ ನದಿಯ ಪ್ರವಾಹದಿಂದ NH4 ರಾಷ್ಟ್ರೀಯ ಹೆದ್ದಾರಿಯ ಸಂಚಾರವು ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸಂಕೇಶ್ವರ ನಗರದಲ್ಲಿನ ಶಂಕರಲಿಂಗ ಮಠ ಹಾಗೂ ಲಕ್ಷ್ಮೀದೇವಿ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದ್ದು ದಿಗ್ಬಂಧನಗೊಂಡಿದೆ. 1983 ನಂತರ ಇದೇ ಮೊದಲ ಬಾರಿಗೆ ಲಕ್ಷ್ಮೀ ದೇವಸ್ಥಾನವು ನೀರಿನ ಪ್ರವಾಹದಿಂದ ಸಂಪೂರ್ಣ ಜಲಾವೃತಗೊಂಡಿದ್ದು ನದಿಪಾತ್ರದಲ್ಲಿರುವ ನಗರದ ಮಠಗಲ್ಲಿ, ನದಿಗಲ್ಲಿ, ಡೋರ್ಗಲ್ಲಿ ಸಂಪೂರ್ಣ ಜಲಾವೃತಗೊಂಡಿರುವ ಮನೆಗಳನ್ನ ರಾತ್ರಿಯಿಂದ ಪುರಸಭೆಯ ಕಾರ್ಮಿಕರು ಜನರನ್ನ ಮತ್ತು ಮನೆಯ ಸಾಮಾನುಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯ ಮಾಡುತ್ತಿದ್ದು ಭಾರೀ ಮಳೆಯಿಂದ ಜನಜೀವನ ಅಸ್ವಸ್ಥಗೊಂಡಿದ್ದು ಪೊಲೀಸರು ನದಿ ತೀರಕ್ಕೆ ಜನರು ಹೋಗದಿರಲು ಎಚ್ಚರಿಕೆ ನೀಡಿದ್ದಾರೆ. ಮಲಪ್ರಭಾ ಬ್ರಿಡ್ಜ್ ಹಾಗೂ ಖಾನಾಪುರ ಅಲ್ಲಾರವಡ ಧಾರವಾಡ ರಸ್ತೆ ವರುಣನ ಆರ್ಭಟದಿಂದ ಜಲಾವೃತಗೊಂಡಿದೆ. ಬೆಳಗಾವಿಯ ಗೋವಾ ಚೋರ್ಲಾ ಘಾಟ್ ರಸ್ತೆ ಸಂಪೂರ್ಣ ವರುಣ ಆರ್ಭಟದಿಂದ ಗುಡ್ಡ ಕುಸಿದ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಹಾಗೂ ಬೆಳಗಾವಿ ತಾಲೂಕಿನ ಹೊಸ ವಂಟಮುರಿ ಗ್ರಾಮದಲ್ಲಿ ನಿರಂತರ ಸುರಿಯುತ್ತಿರುವ ಮಳೆಯಿಂದ ಕೆರೆ ತುಂಬಿ ತುಳುಕುತ್ತಿದ್ದ ಕಾರಣ ಜನರು ಭಯಭೀತಗೊಂಡಿದ್ದಾರೆ. ಈಗೋ ಆಗೋ ಕೆರೆ ದಂಡೆ ಕುಸಿದು ನಮ್ಮ ಮನೆಗಳ ಮೇಲೆ ಬೀಳುವ ಸ್ಥಿತಿ ಎದುರಾಗಿದೆ ಎಂದು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕರ್ಸಂದ್ರ ಮನೆಗೋ ಭಾಳ ಬಿದ್ದಾನ ಮನ್ಯಾಗ ರೀ, ಹನ್ನೆರಡು 22 ಮನಿ ಬಿದ್ದಾವ. ಏ ಇಲ್ರಿ, ಇದು ತಡದ ಶಾಶ್ವತ ಇಟ್ಟು ಮಳಿ ನೀರು ತಡದ ಚಂದ್ರ 8 ವರ್ಷ ಭಾಳ ವರ್ಷದ್ರಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನದಿಯ ಪ್ರಮಾಣ ಅಪಾರ ಹೆಚ್ಚಾಗಿದ್ದು ಗ್ರಾಮದ ಸುತ್ತಮುತ್ತಲ ನೀರು ಆವರಿಸಿಕೊಂಡು ಜನರು ಪರದಾಡುವಂತಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನದಿಯ ಪ್ರಮಾಣ ಅಪಾರ ಹೆಚ್ಚಾಗಿದ್ದು ಗ್ರಾಮಕ್ಕೆ ಸುತ್ತಮುತ್ತಲು ನೀರು ಆವರಿಸಿಕೊಂಡು ಜನರು ಪರದಾಡುವಂತಾಗಿದೆ. ನೀರು ಮಹಾಲಕ್ಷ್ಮಿ ದೇವಸ್ಥಾನ ಹತ್ತಿರ ಆವರಿಸಿಕೊಂಡಿದೆ. ದೇವಸ್ಥಾನಕ್ಕೆ ಜನರು ಹೋಗಲು ಪರದಾಡುವಂತೆ ಆಗಿದೆ ಎಂದು ಸುಧೀರ್ ಬೇನೂರ್ ತಿಳಿಸಿದರು. ಇನ್ನು 2 ದಿನಗಳಲ್ಲಿ ನೀರು ಹೆಚ್ಚಾದರೆ ಮುತ್ತೂರು ಸಂಪೂರ್ಣವಾಗಿ ಜನರ ಮುತ್ತೂರು ಗ್ರಾಮವನ್ನ ತೊರೆದು ಬೇರೆ ಊರಿಗೆ ಹೋಗಬೇಕಾಗುತ್ತದೆ. ಈ ಮಳೆಯ ರಭಸಕ್ಕೆ ಮುತ್ತೂರಿನ ನಿವಾಸಿಯಾದ ಬಾಗೇವಾಡಿ ಎಂಬುವರು, ಮನೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಗೋಡೆ ಕುಸಿದು ಬಿದ್ದಿದೆ, ಗೋಡೆಯು ಹೊರಬಾಜು ಬಿದ್ದಿದ್ದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ಹೇಳಿದರು. ಸರ್ಕಾರ ಏನಾದರೂ ಪರಿಹಾರ ನೀಡಬೇಕೆಂದು ತಮಗಾದ ಕಷ್ಟವನ್ನ ತೋಡಿಕೊಂಡರು. ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸುರಿಯುತ್ತಿದ್ದ ಭಾರೀ ಮಳೆಯಿಂದಾಗಿ ನಂದಗಡ ಮತ್ತು ಹಲಸಿ ಗ್ರಾಮಗಳಿಗೆ ಸಂಪರ್ಕ ಸಂಪೂರ್ಣ ಮುಳುಗಡೆಯಾಗಿದೆ. ತಟ್ಟೆಹಳ್ಳ ತುಂಬಿ ಹರಿಯುವ ಕಾರಣ ಗ್ರಾಮದ ಸುತ್ತಲೂ ನೀರು ನುಗ್ಗಿ ಗ್ರಾಮವು ಮುಳುಗಡೆಯ ಭೀತಿ ಉಂಟಾಗಿದೆ. ಗ್ರಾಮದಲ್ಲಿ ಹಲವಾರು ಮನೆಗಳು ಕುಸಿದು ಬಿದ್ದಿವೆ, ಯಾವುದೇ ಜೀವಹಾನಿಯಾಗಿಲ್ಲ. ಹಳ್ಳದ ದಂಡೆಗೆ ಹೊಂದಿಕೊಂಡಿರುವ ಜಮೀನುಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿ ಕಬ್ಬು ಮತ್ತು ಭತ್ತದ ಬೆಳೆ ಸಂಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ. ಪಾಂಚ್ ಸಾಲ್ ಪಾಂಚ್
ಬೆಳಗಾವಿಯಲ್ಲಿ ಭಾರಿ ಮಳೆ ಹಾಗೂ ಗಾಳಿಯಿಂದ ಮಿಲಿಟರಿ ಕ್ಯಾಂಪ್ ರಸ್ತೆ ಮೇಲೆ ಗಿಡಗಳು ಎಲೆಕ್ಟ್ರಿಕ್ ಕಂಬ ಸಹಿತ ಕುಸಿದು ಬಿದ್ದಿವೆ. ಬೆಳಗಾವಿಯಲ್ಲಿ ಭಾರಿ ಮಳೆಯಿಂದಾಗಿ ಗಾಳಿಯಿಂದ ಮಿಲಿಟರಿ ಕ್ಯಾಂಪ್ ರಸ್ತೆ ಮೇಲೆ ಗಿಡಗಳು ಎಲೆಕ್ಟ್ರಿಕ್ ಕಂಬ ಸಹಿತ ಕುಸಿದು ಬಿದ್ದಿವೆ ಹಾಗೂ ಬೆಳಗಾವಿ ಪಿರ್ನವಾಡಿ ರಸ್ತೆ ಕೂಡ ಜಲಾವೃತವಾಗಿದೆ. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಮಿತಿ ಕಲಬುರಗಿ ವತಿಯಿಂದ ಶರಣರಾದ ಲಿಂಗೈಕ್ಯ ಲಿಂಗಣ್ಣ ಸತ್ಯಂಪೇಟ್ ಹಾಗೂ ಸಿದ್ದರಾಮಪ್ಪ ಬಾಲಪ್ಪಗೋಳ್ ಸ್ಮರಣಾರ್ಥ ಸಮತತ್ವ ಬಿತ್ತ ಬನ್ನಿ ಸರ್ವೋದಯಕ್ಕಾಗಿ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಮಿತಿ ಕಲಬುರಗಿ ವತಿಯಿಂದ ಶರಣರಾದ ಲಿಂಗೈಕ್ಯ ಲಿಂಗಣ್ಣ ಸತ್ಯಂಪೇಟ್ ಹಾಗೂ ಸಿದ್ದರಾಮಪ್ಪ ಬಾಲಪ್ಪಗೋಳ್ ಸ್ಮರಣಾರ್ಥ ಸಮತತ್ವ ಬಿತ್ತ ಬನ್ನಿ ಸರ್ವೋದಯಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ನಿರೀಕ್ಷಕರು, ಸಿಐಡಿ ವಿಭಾಗ ಬೆಳಗಾವಿಯ ಜ್ಯೋತಿರ್ಲಿಂಗ್ ಸಿ ಹೊನ್ನಕಟ್ಟಿ ಅವರು ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜ್ಯೋತಿರ್ಲಿಂಗ ಸಿಹೆಚ್ ಅವರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಜ್ಯೋತಿ ತೆಗ್ನೂರ್, ಡಾಕ್ಟರ್ ಇಂದುಮತಿ ಪಾಟೀಲ್, ಶರಣಗೌಡ ಪಾಟೀಲ್ ಪಾಳ, ಮಲ್ಲಮ್ಮ ಸಿದ್ದರಾಮಪ್ಪ ಬಾಲಪ್ಪಗೋಳ್, ಡಾಕ್ಟರ್ ಅಮೃತಪ್ಪ ಅಣ್ಣೂರ್ ಮತ್ತು ರೈತ ಮುಖಂಡರಾದ ಮಲ್ಲಿಕಾರ್ಜುನ್ ಸತ್ಯಂಪೇಟ್ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಾಡಿನಾದ್ಯಂತ ಬಸವ ತತ್ವದ ಪ್ರಸಾರಕ್ಕಾಗಿ, ಬಸವ ತತ್ವದ ಉಳಿವಿಗಾಗಿ, ವಚನ ಸಾಹಿತ್ಯದ ಪ್ರಸಾರಕ್ಕಾಗಿ ನಮ್ಮ ಇಡೀ ಬದುಕನ್ನ ಮೀಸಲಿಟ್ಟಿರ್ತಕ್ಕಂತ ಈ ಎರಡು ಜನ ವ್ಯಕ್ತಿಗಳನ್ನ ಇವತ್ತು ನಾವು ಸ್ಮರಿಸಿಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. ಅಂತ ಒಬ್ಬ ಶ್ರೇಷ್ಠ ಶರಣ ಸಾಹಿತಿಗಳಾಗಿರ್ತಕ್ಕಂಥ ಇವತ್ತು ಲಿಂಗಣ್ಣ ಸತ್ಯಂಪೇಟ ಅಪ್ಪ ಇರ್ಬೋದು, ಸಿದ್ದರಾಮಪ್ಪ ಬಾಲಪ್ಪಗೋಳ ಶರಣರು, ಬಹುಶಃ ಈ ಎರಡು ಜನ ಈ ವ್ಯಕ್ತಿಗಳಷ್ಟೇ ಅಲ್ಲ ಈ ಭಾಗದ ಒಂದು ದೊಡ್ಡ ಶಕ್ತಿ ಅಂತಿರ್ತಕ್ಕಂಥ ಆಗಿದ್ದರು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲೇಬೇಕಾಗ್ತದೆ, ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ ಸ್ನೇಹಿತರೆ. ಯಾಕಂತಂದ್ರೆ ಇವತ್ತು ನಿಜವಾಗ್ಲೂ ವಚನ ಸಾಹಿತ್ಯವನ್ನ ಇವತ್ತು 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನ ಇವತ್ತಿನ ಸಮಾಜದೊಳಗೆ ಬಿತ್ತಕ್ಕಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಅವರು ವೃತ್ತಿಯಲ್ಲಿದ್ದುಕೊಂಡರೆ ಈ ಸಮಾಜಕ್ಕೆ ಒಂದು ದೊಡ್ಡ ಬೆಳಕಾಗಿ ಕಂಡಿರ್ತಕ್ಕಂಥವ್ರು ಇವತ್ತು ಸತ್ಯಪೇಟೆ ಮತ್ತು ಬಾಲಪ್ಪಗಳು ಶರಣರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನಪೂರ್ವಕವಾಗಿ ಈ ಸಂದರ್ಭ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದ್ರೆ ಇವತ್ತು ನಾವೆಲ್ಲ ಬಳಗವನ್ನ ಇವತ್ತು ವಚನ ಸಾಹಿತ್ಯದಲ್ಲಿ ಇವತ್ತು ಬಸವ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣರು ಇವತ್ತ ಸತ್ಯಪೇಟೆ ಮತ್ತು ಬಾಲಪ್ಪಗಳು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ಅವರಿಬ್ಬರು ಈ ಸಮಾಜದೊಳಗೆ ಎಷ್ಟೋ ಜನರ ಬೆಳೆಸಿರ್ತಕ್ಕಂಥ ಕೀರ್ತಿ ಅವರಿಗೆ ಸಂತತಿ ಬಂಧುಗಳೇ. ಯಾಕಂತಂದ್ರೆ ಇದು ನಿಮ್ಗೆ ಅನಿಸ್ತಿರ್ಬೇಕು, ಏನು ನಾವೆಲ್ಲ ಇನ್ಸ್ಪೆಕ್ಟ್ರ್ ಮಾತು ಕೇಳ್ಬೇಕು, ಇನ್ಸ್ಪೆಕ್ಟ್ರ್ ಮಾತಾಡ್ತಾರಂತ ಹೆಂಗೆ ಮಾತಾಡ್ತಾರೆ, ಮತ್ತು ಅವರು ಡ್ರೆಸ್ ಮಗು ಬಂದಿಲ್ಲ, ಏನೋ ಒಂದು ಸಾದಾ ರಾಜಕಾಣಿ ಹೆಂಗೆ ಒಂದು ಡ್ರೆಸ್ ಹಾಕೊಂಡು ಬಂದಾರೆ ಅಂತಕ್ಕಂಥದ್ದು ಎಲ್ಲ ಮನೋಭಾವನೆ ಎಲ್ಲರೂ ತಮ್ಮಲ್ಲಿ ಕಾಡ್ತಿರ್ಬೋದು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ನಿಲ್ತ ಸಂಬಂಧವಯ್ಯ ಅಂದಂಗೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಎಲ್ಲೋ ಇರತಕ್ಕಂಥ ಕೋಗಿಲ, ಎಲ್ಲೇ ಇರತಕ್ಕಂಥ ಉಪ್ಪು, ಎಲ್ಲೇ ಇರತಕ್ಕಂಥ ಬೆಟ್ಟದ ನೆಲ್ಲಕಾಯಿ, ಗುಹೇಶ್ವರ ಲಿಂಗಕ್ಕೂ ನಮಗೂ ಅದಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದ್ದು ಅದು ಹಿಂಗಿದೆ ಅಲ್ಲ. ನಾವು ನಾಡಿನಲ್ಲಿ ಹುಟ್ಟಿ ಜನನೀ ಜನ್ಮಭೂಮಿಶ್ಯ ಸ್ವರ್ಗಾದ ಪಿಯ ಗರಿಯಸಿ ಅಂತ ಹೇಳ್ತಾರೆ. ನಾವು ನಾಡಿನಲ್ಲಿ ಹುಟ್ಟಿ ತಾಯಿ ಋಣ ಮತ್ತು ಮಣ್ಣಿನ ಋಣ ತೀರಿಸೇ ಹಾದ್ರೆ ನಾವು ನರ್ಗಕ್ಕೆ ಹೋಗ್ತೇವೆ ಅಂತಕ್ಕಂಥದ್ದು ಒಂದು ಮಾತು ಇಲ್ಲಿ ಹೇಳ ನೆನಪಾಗ್ತದೆ ಅದ್ಮೇಲೆ. ಅದಕ್ಕಾಗಿ ಈ ಒಂದು ಕಾರ್ಯ
ಜನಪದ ಸ್ವಲ್ಪ ಗೀಳ ನಮಗೆ. ಜನಪದ ಯಾವ ರೀತಿ ಅಂದ್ರೆ ನಾವು ಹುಟ್ಟಿ ಬಂದಿದ್ದೆಲ್ಲ ಜನಪದ. ಜನಪದ ಹೆಂಗೆ ಆವರಿಸಿದೆ ಮನುಷ್ಯನ ಬದುಕಿನಲ್ಲಿ ಅಂದರೆ ಹುಟ್ಟಿನಿಂದ ಸಾಯುವರೆಗೆ ಇರತಕ್ಕಂಥ ಏಕೈಕ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಜನಪದ. ಓಮ್ ಟು ಟೂಮ್ ಅಂತ ಹೇಳ್ತಾರೆ. ಓಮ್ ಟು ಟೂಮ್ ಅಂದರೆ ತಾಯಿ ಗರ್ಭದಿಂದ ಸ್ಟಾರ್ಟ್ ಆಗುತ್ತೆ ಜನಪದ. ತಾಯಿ ಗರ್ಭದಿಂದ ಪ್ರಾರಂಭವಾಗಿದ್ದು ನೀವೇನು ನಾವೆಲ್ಲರೂ ಗೋರಿಗೆ ಹೋಗತಕ್ಕಂಥ ಸಂದರ್ಭ ಕೂಡ ಇರ್ತದಲ್ಲ ಅಲ್ಲಿವರೆಗೆ ಜನಪದ ಪಸರಿಸಿದೆ, ಅಲ್ಲಿ ತನ್ನ ಜನಪದ ಸುರುಳಿಕೊಂಡಿದೆ ಅಂತಕ್ಕಂಥದ್ದು ಮಾತು ಹೇಳುವ. ಬೆಳ್ಳಾನೆ ಬೆಳಗ್ಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳು ಭೂಮಿ ತಾಯಿ, ಎದ್ದೊಂದು ಬೆಳಿಗ್ಗೆ ನೆನೆದೇನು ಅಂತಕ್ಕಂಥದ್ದು ರೈತರ ಮನಿತನದಿಂದ ಸ್ಟಾರ್ಟ್ ಆಗ್ತದೆ ಜನಪದ. ರೈತರ ಮನಿತನದಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಮಲಪ್ರಭಾ ನದಿಯ ಎರಡು ಸೇತುವೆಗಳು ಜಲಾವೃತಗೊಂಡಿವೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಮಲಪ್ರಭಾ ನದಿಯ ಎರಡು ಸೇತುವೆಗಳು ಜಲಾವೃತಗೊಂಡಿವೆ. ಭಾರೀ ಮಳೆಯ ಕಾರಣ ಬಹುತೇಕ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದೆ. ಹೀಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಾಗೂ ಖಾನಾಪುರದ ಶಾಸಕಿ ಅಂಜಲಿ ಲಿಂಬಾಳ್ಕರ್ ಅವರ ಮನೆ ಕೂಡ ಜಲಾವೃತವಾಗಿದೆ. ಮನೆಯೊಳಗೆ ನೀರು ನುಗ್ಗಿದೆ. ಆರ್ಟಿಕಲ್ 370 ರದ್ದುಪಡಿಸಲಾದ ಹಿನ್ನೆಲೆ ಶಶಿ ತರೂರ್ ಮಾತನಾಡಿದ್ದಾರೆ. ಆರ್ಟಿಕಲ್ 370 ರದ್ದುಪಡಿಸಿದರ ಕುರಿತು ಕಾಂಗ್ರೆಸ್ನ ಹಿರಿಯ ಮುಖಂಡ ಶಶಿ ತರೂರ್ ಮಾತನಾಡಿದ್ದಾರೆ. ತನ್ನನ್ನ ಭೇಟಿಯಾಗಲು ಬಂದ ಮಗಳನ್ನ ಜೈಲಿನಲ್ಲಿ ಕುಳ್ಳಿರಿಸಿ ಅವಳ ವೇಷ ಧರಿಸಿ ಜೈಲಿನಿಂದ ಪರಾರಿಯಾಗಲು ಯತ್ನಿಸಿದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ತನ್ನ 19 ವರ್ಷದ ಮಗಳ ವೇಷ ಧರಿಸಿ ರಿಯೋ ಡಿ ಜನೈರೋ ಜೈಲಿನ ಪ್ರಧಾನ ದ್ವಾರದಿಂದ ಪರಾರಿಯಾಗಲು ವಾಲಿನೋಡ ಸೆಲ್ ನಡೆಸಿದ ಪ್ರಯತ್ನದ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಗಿದೆ. ತನ್ನನ್ನ ಭೇಟಿಯಾಗಲು ಬಂದ ಮಗಳನ್ನ ಜೈಲಿನಲ್ಲಿ ತನ್ನ ಸ್ಥಾನದಲ್ಲಿ ಕುಳ್ಳಿರಿಸಿ ಆತ ವಿಗ್ ಸಿಲಿಕಾನ್ ಮುಖವಾಡ ಮತ್ತು ಗುಲಾಬಿ ಬಣ್ಣದ ಟೀ ಶರ್ಟ್ ಧರಿಸಿ ಜೈಲಿನ ದ್ವಾರದತ್ತ ನಡೆದುಕೊಂಡು ಬಂದ. ಆದರೆ ಅಧಿಕಾರಿಗಳನ್ನ ವಂಚಿಸಲು ನಡೆಸಿದ ಅವನ ಯಾವುದೇ ತಂತ್ರ ಫಲ ನೀಡಲಿಲ್ಲ. ತಪ್ಪಿಸಿಕೊಳ್ಳುವ ವೇಳೆ ಅವನು ಗಾಬರಿಯಾಗಿದ್ದ ಹಾಗೂ ಅದರಿಂದಾಗಿಯೇ ಅವನು ಸಿಕ್ಕಿಬಿದ್ದ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಸಿಲಿಕಾನ್ ಮುಖವಾಡ ಮತ್ತು ಬಟ್ಟೆಗಳನ್ನು ಬಿಚ್ಚುವ ದೃಶ್ಯಗಳು ರಿಯೋದ ಬಂದಿಖಾನೆ ಇಲಾಖೆ ಬಿಡುಗಡೆಗೊಳಿಸಿದೆ. Agora não é hora de fazer pirraça. Não, não saiu? Eu não vou virar... Então, tira isso aí, pô. Eu vou virar ajuda na mão de vocês. Não, ninguém vai deixar isso com o corpo. Tira isso aqui, a gente vai se encostar na mão. Tira o casaco. Tira o casaco. Tira o casaco. Não vou ficar... Tira o casaco. Isso. Tira a máscara. Só um minuto. Peraí. É isso, não tem esculacho nenhum. Qual o teu nome? Malvino da Silva. ಇದು ಇವತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.